ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದೆ. ಸಮಾರೋಪ ಸಮಾರಂಭದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಈ ಇಬ್ಬರು ಕೇಂದ್ರ ಸಚಿವರು ಭಾಗಿಯಾಗಿ ಮುಖ್ಯಮಂತ್ರಿಗಳ ಹಗರಣಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ಹಾಗಾದ್ರೆ ಆ ವೇದಿಕೆ ಮೇಲೆ ನಿಂತ್ಕೊಂಡು ಕುಮಾರಸ್ವಾಮಿ ಅವರು ಯಾವ ರೀತಿ ಗುಡುಗಿದ್ದಾರೆ, ಪ್ರಹ್ಲಾದ್ ಜೋಶಿ ಯಾವ ರೀತಿ ಆರೋಪಗಳ ಪಟ್ಟಿಯನ್ನ ಜನರ ಮುಂದೆ ಇಟ್ಟಿದ್ದಾರೆ ನೋಡೋಣ. ಬಹಳ ಕಾನೂನುಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್, ಅವರೇ ಸರ್ಟಿಫಿಕೇಟ್ ಕೊಡ್ಬೇಕಿಲ್ಲಿ. ಏನ್ ಹೇಳಿದ್ದಾರೆ, ಅಯ್ಯೋ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ 3 ಎಕರೆ ಜಮೀನ ದಾನ ಮಾಡಿರೋದು ತಪ್ಪಲ್ಲ ಶಿವಕುಮಾರ್ ಅವರೇ. 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ, ನಿಮ್ಮ ಬಾಮೈನ ಮುಖಾಂತರ. ಆದರೆ ಶ್ರಮ ಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ. ಆ ಭೂಮಿ ನಿಂಗರಾಜದು ಅಲ್ಲ, ನಿಂಗೊಂದು ಅಲ್ಲ, ಅದ್ಯಾವುದು ದೇವರಾಜದು ಅಲ್ಲ. ಆ ಭೂಮಿ ಸರ್ಕಾರದ ಭೂಮಿ, ಸರ್ಕಾರದ ಭೂಮಿ. ಇದು ನಮ್ಮ ಪ್ರಶ್ನೆ. 1997-98 2000 ಇಸ್ವಿನಲ್ಲಿ ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗೋಗಿತ್ತು. ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ CITB ಜಾಗವನ್ನ, ಮೂಡಾ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ? ಸೈಟ್ಗಳಾಗೋಗಿದೆ, ಖರೀದಿ ಯಾವ ರೀತಿ ಮಾಡಿದ್ದೀರಿ? ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ, ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ. DCK ನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ DC ಸ್ಥಳ ಪರಿಶೀಲನೆ ಮಾಡಿದ್ರೋ ಇಲ್ವೋ? ಮಾಡದೆ ಯಾವ ರೀತಿ ಕೊಟ್ರು? ಕೊಡ್ಲಿಕ್ಕೆ ಕಾರಣ ಯಾರು? ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯ ಅವರೇ, ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ. ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು. CIT ಅವರು ತಪ್ಪು ಮಾಡ್ಬಿಟ್ಟವ್ರೆ, ಮೂಡಾದವರು. 62 ಕೋಟಿ ಬೆಲೆ ಬಾಳ್ತದೆ, ಕೊಡ್ತೀರಾ ಅಂತ ಕೇಳಿದ್ದೀರಿ. ಈಗ ಹೇಳ್ತೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರಂತ. ಯಾವ್ದೋ ಮೊನ್ನೆ TV ಚಾನಲ್ ನೋಡ್ತಾ ಇದ್ದೆ, ಈಗಲೂ ಬೇಕಾದ್ರೆ ನಾನು 14 ಇದನ್ನು ಸೈಟನ್ನು ವಾಪಸ್ ಕೊಡಕ್ ತಯಾರಾಗಿದ್ದೀನಿ ಹೇಳಿದ್ದೀರಿ. ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಒಪ್ಕೋತಾರೆ. ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವ? ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ TV ನಲ್ಲಿ, ಇಲ್ಲೆಲ್ಲ ಅವ್ರ ಮಗನ್ನ ಯಾವ್ದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆ ಮಧ್ಯದಲ್ಲಿ TV ನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ. ಅಪಯ 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 ನಾನು ಹೇಳಿಲ್ವಲ್ಲ, ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪಯ. ಯಾರು ಹೇಳಿದಾರು ಯಾರು ಅಂತ? ನಾನು ಕೊಟ್ಟರೆದೇ ಇದು, ಕೊಟ್ಟರೆದೇ ಇದು ಅಂತಾರೆ ಸಿದ್ದರಾಮಯ್ಯನವರೇ. ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು TVಗಳಲ್ಲಿ ಬಂದಾಗ 2-3 ಗಂಟೆ TV ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ, ಏ ಇದು ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಅಂದರು. ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು. ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ, ಈಗ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಇದು ಏನೇನು ಮಾಡಿದ್ರು CSR ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ. ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್, ಇದು ಸಿದ್ದರಾಮಯ್ಯ ಅವರದು ಫ್ರಾಡಲೆಂಟ್ ಡಾಕ್ಯುಮೆಂಟ್. ಪುಸ್ತಕ ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯನದು, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ ತೆಗೀರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣಂದು ವರದಿ ಇದೆಯಲ್ಲ, ಏನ್ ಬಸವರಾಜಣ್ಣ ಕೆಂಪಣ್ಣಂದು ಇದೆಯಲ್ಲ ವರದಿ, ಒಂದು ವರದಿ ಪಾರ್ಟ್ 1 ಪಾರ್ಟ್ 2 ತೆಗೀರಪ್ಪ, ಇದನ್ನ ತೆರೀರಿ ಬಾಗಿಲು. ತೆರೆದ ಪುಸ್ತಕ ನಂದು, ತೆರೆದ ಪುಸ್ತಕ ರೀಡು ಇದೆಯಲ್ಲ.
ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದೆಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ, ಇಲ್ಲ ಬೆಂಗಳೂರಲ್ಲಿ ಕೊಟ್ಟವರಲ್ಲ ಮಲ್ಲೇಶ್ವರದಲ್ಲೂ ಇರ್ಬೇಕೇನು, ಹಿಂದ್ ಕ್ಲಿನಿಕ್ ಎಂಥದೋ ಇದೆಯಲ್ಲ ಸರ್ ಅವ್ರ ಮಗಂದು ಲ್ಯಾಬು ಲ್ಯಾಬು ಯಾವ ತರ ತಗೊಂಡಿದ್ದೀರಪ್ಪ ಹೇಳ್ತಾ ಹೋದ್ರೆ ಪುಟಗಟ್ಲೆ ಹೇಳಬಲ್ಲೆ ಅದೆಂಥದ. ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ 21 ಅಕ್ರಮಗಳು ಎಲ್ಲ ಬಿಚ್ಚತೀವಿ ಬಿಚ್ಚತೀವಿ, ಏನು ಬಿಚ್ಚಿರಿ ನಿಮ್ಮ ಯೋಗ್ಯತೆಗೆ? ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ 2008-2013 ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂತ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ? ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತೇನೆ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಈ 1.5 ವರ್ಷದಲ್ಲಿ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ನೀವು? 1100-1200 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ 3 ಹೆಣ್ಣು ಮಕ್ಕಳು, ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ. ಆ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನೂ 7 ನಾವು ಪರಿಹಾರ ಕೊಡಕ್ಕಾಗಲ್ಲ ಅಂತೀರಿ ಕಾನೂನುಬದ್ಧವಾಗಿ. ಒಂದು ಮಾನವೀಯತೆ ಬೇಡ ನಿಮಗೆ? ನಿಮ್ಗೆ ಒಂದು ತಪ್ಪು ಚುಕ್ಕೆ ಸ್ನೇಹಿತರೆ, ನಿನ್ನ ಏನ್ ಹೇಳಿದ್ರು ಅವರು ಇದು ಪೋಸ್ಟರ್ ಹಾಕಿದ್ರು ಜನಾಂದೋಲನ, ಜನಾಂದೋಲನ ಅಲ್ಲ ಇದು, ಇದು ಧನ ಆಂದೋಲನ, ಧನದ ಆಂದೋಲನ. ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಧನಾನಂದರವನ್ನು ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು. ಒಳಗಡೆ ಹೊಡೆದಾಡ್ತಾರೆ, ಹೊರಗಡೆ ಬಂದು ಬಂಡೆ ಅಂತ ಇದ್ದೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅನ್ನಲಿಕ್ಕ ಏಕೈಕ ಉದಾಹರಣೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ 14 ಸೈಟ್ಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ. ನೀವು 14 ಸೈಟ್ ವಾಪಸ್ ಕೊಟ್ಟರೆ ಕಳ್ಳತನ ಮಾಡಿದ ನಂತರ ಕಳ್ಳ ಮಾಲು ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಹಾಗೂ ವಾಲ್ಮೀಕಿ ಹಗರಣ ಇದು ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮೈಸೂರು ಹಿಂದೆ ರಾಜ ಮಹಾರಾಜರ ಒಳ್ಳೆಯ ಆಡಳಿತಕ್ಕಾಗಿ ಇಡೀ ದೇಶ ಅತ್ಯಂತ ಇತಿಹಾಸದಲ್ಲಿ ಅತ್ಯಂತ ಸುವರ್ಣ ಅಕ್ಷರದಿಂದ ಬರಲಿದೆ ಅಂತ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಇವತ್ತು ಸಿದ್ದರಾಮಯ್ಯನವರ ಹಗರಣ ಕಾರಣದಿಂದ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಾನು ಹಿಂದುಳಿದವನು ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತ. ಈ ರೀತಿಯಾದಂತ ಛತ್ರಿ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡೆ ಇಟ್ಕೊಂಡು ಹೋಗ್ಲಿಕ್ಕೆ ನಾನು ನಿಮ್ಮನ್ನೇ ಬಿಡುವುದಿಲ್ಲ. ಇವತ್ತು SC ST ಹಣವನ್ನ SCP TSP ಹಣವನ್ನ ಡೈವರ್ಟ್ ಮಾಡಿದವರು, ನೀವು ST ಹಣವನ್ನ 89 ರೂಪಾಯಿ ತಿಂದು ನುಂಗಿ ನೀರು ಕುಡಿದಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಿರುವಂತ ಒಬ್ಬ ಭ್ರಷ್ಟ ರಾಜಕಾರಣಿ ನೀವು. ಹಾಗಾಗಿ ನಿಮಗೆ ಯಾವುದೇ ರೀತಿ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ, ಮತ್ತು ಕಾಂಗ್ರೆಸ್ ಪಾರ್ಟಿ ಅದರ DNAದಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾನು ಕಳೆದ ಬಾರಿ ಹೇಳಿದ್ದೆ. ಅದರ DNAದಲ್ಲಿ SC ST OBCಗೆ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ DNAಯಲ್ಲಿ ಇದೆ. ನೀವು ನೆನಪು ಮಾಡಿಕೊಡ್ರಿ, ಚರಣ ಸಿಂಗ್ ಯಾವ ರೀತಿ ನಡೆಸಿಕೊಂಡ್ರು,
ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡಕ್ ಹೇಳಿ ಕೆಲಸಿಗರಿಗೆ ಅಪಮಾನ ಮಾಡಿದ್ರು, ಓಬಿಎಸ್ಗೆ ಅಪಮಾನ ಮಾಡಿದ್ರು. ನರೇಂದ್ರ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿಯನ್ನು ಇವತ್ತಿನವರೆಗೆ ಓಬಿಸಿ ಮಾಡಿಲ್ಲ. ಈ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ 11ನೇ ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಿರುವಂತಹ ದೇಶದ ಮೊದಲನೇ ಓಬಿಸಿ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಸ್ನೇಹಿತರೆ, ನೀವು ನಮ್ಗೆ ಓಬಿಸಿ ಮಾತ್ರ ಹೇಳ್ಕೊಡಕ್ ಬರ್ತೀರಿ ಸಿದ್ದರಾಮಯ್ಯ ಅವರೇ? ಭ್ರಷ್ಟಾಚಾರ ಮಾಡೋದು, ಅದಕ್ಕೆ ಓಬಿಸಿ ಕವರ್ ಮಾಡಿದ್ರು. ಓಬಿಸಿ ಅವರಿಗೆ ಅನ್ಯಾಯ ಮಾಡಿದ್ರು, ಸೀತಾರಾಮ್ ಕೇಸರಿ ಅವರಿಗೆ ಅನ್ಯಾಯ ಮಾಡಿದ್ರು, ಬಾಬು ಜಗಜೀವನ್ ರಾಮ್ ಅವರಿಗೆ ಅನ್ಯಾಯ ಮಾಡಿದ್ದು. ಇದು ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಸ್ನೇಹಿತರೆ. ಹಾಗಾಗಿ ನಾನು ಬಹಳ ವಿವರಕ್ಕೆ ಹೋಗುದಿಲ್ಲ. ಈ ಎಲ್ಲ ಸಂಗತಿಗಳಲ್ಲಿ ಕಾಂಗ್ರೆಸ್ ಪಾರ್ಟಿ, ಅದು ಹಿಂದುಳಿದವರಿರಲಿ ಮುಂದುವರೆದವರಿರಲಿ, ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಡಿಎನ್ಎದಲ್ಲಿ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ನ್ಯಾಯಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಜೆಡಿಎಸ್ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಕಾನೂನಿನ ಪ್ರಕಾರವೂ ಹೋರಾಟ ಮಾಡ್ತೇವೆ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ. ನಿಮ್ಮ ಭ್ರಷ್ಟತನವನ್ನು ಬಯಲು ಮಾಡಿ ನಿಮ್ಮ ಈಗಾಗಲೇ ಮಾಡಿದ್ದೇವೆ. ನಿಮ್ಮನ್ನ ಮನೆ ಕಳಿಸುವವರೆಗೆ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಇಬ್ಬರು ರಾಜ್ಯಾಧ್ಯಕ್ಷರಿಗೂ, ವಿಜಯೇಂದ್ರ ಅವರಿಗೂ, ಕುಮಾರಸ್ವಾಮಿ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೊರಗಡೆಯಿಂದ ಹೆಚ್ಚಿನ ಜನರನ್ನ ಸೆಳೆಯೋದಕ್ಕೆ ರಂಗನತಿಟ್ಟು ಪಕ್ಷಿಧಾಮ ಮತ್ತು ಬೃಂದಾವನ ಉದ್ಯಾನವನಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ, ಜೊತೆಗೆ ಈ ಎರಡು ಉದ್ಯಾನವನಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಯೋಜನೆಗಳನ್ನ ಜಾರಿಗೊಳಿಸೋದಾಗಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬೃಂದಾವನ ಉದ್ಯಾನವನವನ್ನ ಅಭಿವೃದ್ಧಿಪಡಿಸೋದಕ್ಕೆ ಸುಮಾರು 200 ಎಕರೆ ಜಾಗವನ್ನ ಬಳಸಲಾಗುವುದು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಣೆಕಟ್ಟುಗಳ ರಕ್ಷಣೆ ಸಹ ಮಾಡಲಾಗುವುದು, ಅವುಗಳ ಸುಂದರೀಕರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಅಂತ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವರು. ಬನ್ನಿ ಹಾಗಾದ್ರೆ ಇನ್ನು ಯಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ. ಮಂಡ್ಯ ಮತ್ತು ಕೆಆರ್ಎಸ್ ನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಬ್ಬರು ಅಧಿಕಾರಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿ, ಫಸ್ಟು ನಾವು ಮೈಸೂರು ಶುಗರ್ಸ್ ಏನು ಇತಿಹಾಸವುಳ್ಳಂಥ ಒಂದು ಫ್ಯಾಕ್ಟ್ರಿ ಇದೆ, ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋ ಅದಕ್ಕೆ ಸೇರಿಸಿದ್ದೆ ನಾವು. ಸೊ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಆ ದೃಷ್ಟಿಯಿಂದ ನಿನ್ನೆ ಎಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ವಯಬಲ್ ಮಾಡಬೇಕು, ಆ ರೈತರಿಗೆ ಅನುಕೂಲ ಮಾಡಬೇಕು. ಹೊಸದಾಗಿ ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೆಯದ, ಇಲ್ಲಾಂದರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ ಅಂತೇಳಿ. ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗೇನು ಫಸ್ಟು 5,000 TCD ಇದೆ, ಎರಡು ಆಪ್ಷನ್ಸ್ ಇದೆ. 10,000 TCD ಮಾಡಬೇಕು, ಆಮೇಲೆ 10,000 TCD ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬು ಬೇಕು, ಕಬ್ಬು ಎಲ್ಲಿಂದ ತರೋದು, ಎಷ್ಟಿದೆ ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ, ಈಲ್ಡ್ ಏನು ಬರ್ತಾ ಇದೆ. ಬೇರೆ ಕಡೆಲ್ಲ ಉತ್ತರ ಕರ್ನಾಟಕದಲ್ಲ 11-11.5 ಬರ್ತಾ ಇದೆ, ನಮ್ಮಲ್ಲಿ 7-6.5 ಇಷ್ಟರ ಮೇಲೆ ನಮಗೆ ಈಲ್ಡ್ ಹೋಗ್ತಾ ಇಲ್ಲ, ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ, ನಮ್ಮ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿದ್ದೇವೆ. ಸೊ ಈಗೇನು ಫಸ್ಟು 5,000 TCD ಇದೆ, ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ. ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ, ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ವಯಬಲಿಟಿ ಮುಖ್ಯ, ರೈತರಿಗೂ ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನೋ ಒಂದು ನಂಬಿಕೆ ಇದೆ,
ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ, ಏಕೆಂದರೆ ಒಳ್ಳೆ ಆಸ್ತಿ ಇದೆ, ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಮೊದಲಿಂದಾಗಿರಲಿ ಅಂತೇಳಿ ಕೆಲವರಿಗೆಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇವೆ. ಇದೊಂದು ಮೀಟಿಂಗನ್ನು ಮಾಡಿದ್ದೇವೆ. ಸಿ ವರ್ಣಮಲ್ಲ ಇರೋ ಫ್ಯಾಕ್ಟ್ರಿನ ಫುಲ್ ಫಸ್ಟು 5,000 ಟಿ ಸಿ ಡಿನ ಚಾಲ್ತಿ ಆಗಿ ಅದರಿಂದ ಎಥನಾಲ್ ಪ್ಲಾಂಟು ಪವರ್ ಪ್ಲಾಂಟು ಎಲ್ಲ ಕೂಡ ನಡೆದು ಅದು ಫೈನಾನ್ಷಿಯಲಿ ವಯಬಿಲಿಟಿ ಬರಬೇಕು. ರೈತರಿಗೆ ಫಸ್ಟು ಅದಕ್ಕೆ ಕಬ್ಬು ಕೊಡಲಿಕ್ಕೆ 5,000 ಟಿ ಸಿ ಡಿ ಕಟ್ಟಲಿಕ್ಕೆ ಆ ರೈತರುಗಳಿಗೆ ಉತ್ತೇಜನವನ್ನು ಕೊಡಬೇಕು. ನಾವೆಷ್ಟೇ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ದೊಡ್ಡದಲ್ಲ, ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಅವಕಾಶ ಇದೆ. ಆದರೆ ಫ್ಯಾಕ್ಟ್ರಿ ಫಸ್ಟು ರೈತರು ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ. ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು. ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ ಎಮ್ ಡಿ ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡತ್ತಿದ್ದರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲ್ ರೈಸ್ ಕ್ರಾಪ್ಗೆ, ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ. 2,000 ರೈತರು ಮಾತ್ರ ಬಿಗಿಯಾಗಿ ಕಬ್ಬಿನ ಮೇಲೆ ನಿಂತಿದ್ದಾರೆ, ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ. ತೆಂಗಾಗ್ತಾಯಿದ್ದಾರೆ, ಅಡಿಕೆ ಆಗ್ತಾಯಿದ್ದಾರೆ, ಬೇರೆ ತರಕಾರಿಗಳಾಗ್ತಾಯಿದ್ದಾರೆ, ಭತ್ತ ಆಗ್ತಾಯಿದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ನಾವೆಲ್ಲ ಯೋಚನೆಯನ್ನು ನಾವು ಮಾಡಿದ್ದೇವೆ. ಟೆಕ್ನಿಕಲ್ ರಿಪೋರ್ಟ್ ಹೇಳಿದೆ, ಫಸ್ಟು ನೀವು 5,000 ಟಿ ಸಿ ಡಿನ ಕಂಪ್ಲೀಟ್ ಇರೋಂಥ ಹೊಸದಾಗೇನು ಹಿಂದೆ ಜೋಡಿಸಿತ್ತು ಅದಕ್ಕೆ ಏನೇನು ಬೇಕು ಪವರ್ ಸೆಕ್ಟರು ಎಥನಾಲ್ ಸೆಕ್ಟರು ಅದನ್ನೆಲ್ಲ ಕೂಡ ನೀವು ಆ್ಯಡ್ ಮಾಡಿ ಅಂತ ಹೇಳಿ. ಈಗ ನಮ್ಮ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಏನಿದೆ ಬೆಳಗಾಂ ಅವರು ಬಂದಿದ್ದಾರೆ, ಹೊರಗಡೆ ರಾಜ್ಯದಿಂದನೂ ಕೂಡ ಒಂದು ಟೀಮ್ ಬಂದು ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ಪ್ರಕಾರ ನಾವು ಕೂಡ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕಬ್ಬು ಸಪ್ಲೈ ಮಾಡ್ತಾರೋ ಶಾರ್ಟೇಜ್ ಇದೆಯಾ? ಈಗ ರೈತರು ಈಗ ಭಾಳ ಜಾಸ್ತಿ ಇದೆ ಕಬ್ಬು ಇಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ಇಲ್ಲಿ 5 ಫ್ಯಾಕ್ಟ್ರಿ ಇದೆಯಲ್ಲ, ಪ್ರೈವೇಟ್ ಫ್ಯಾಕ್ಟ್ರಿ ಇದೆ, ಒಂದು 7,500 ಟಿ ಸಿ ಡಿ ಇದೆ, ಅದು 5,000 ಕೆ ಎಮ್ ದೊಡ್ಡ ಇದೆ, ಇಲ್ಲಿದು ಈಗಾಗಲೇ ಅಪ್ಗ್ರೇಡ್ ಆಗಿದೆ, ಪಾಂಡವಪುರದು ಕೂಡ ಅಪ್ಗ್ರೇಡ್ ಆಗಿದೆ, ಕೆ ಆರ್ ಪೇಟೆ ಪಕ್ಕದಲ್ಲೇ ಇದಿದೆ, ನಮ್ಮ ಚನ್ನರಾಯಪಟ್ಟಣ ಇದೆ, ಅವೆಲ್ಲ ಇದೆ, ಎಲ್ಲದಕ್ಕೂ ಕೂಡ ಸಸ್ಟೈನ್ ಆಗಬೇಕು. ಬಟ್ ಈ ಫ್ಯಾಕ್ಟ್ರಿಗೂ ಕೂಡ ಏರಿಯಾ ಇದೆ, ಬಟ್ ರೈತರು ಶಿಫ್ಟ್ ಆಗ್ಬಿಟ್ಟಿದ್ದಾರೆ, ಕಬ್ಬು ಬಿಟ್ಟು ಬೇರೆ ಇದಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಡ್ರಾಪ್ ಅಂತ ಏನಿಲ್ಲ, ಫಸ್ಟ್ ನಾವು ಬೇಸಿಕ್ ರಾ ಮೆಟೀರಿಯಲ್ನ ಮಾಡಿ ಒಂದು ಈಗೇನು ಇರೋ ಯೂನಿಟ್ನ ಅದಕ್ಕೇನೇನು ವಯಬಿಲಿಟಿ ಬರೋಕ್ಕೆ ಏನು ಮಾಡಬೇಕು ಫಸ್ಟ್ ಅದನ್ನು ಮಾಡ್ತೀವಿ. ಕಬ್ಬಿಂದ ಯಾಕೆ ರೈತರು ಶಿಫ್ಟ್ ಆಗ್ತಾರೆ ಅಂದರೆ ಸರ್, ಅವ್ರಿಗೆ ಒಂದು ವರ್ಷ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೂ ಈಲ್ಡ್ ಸಿಗಲ್ಲ, ಬೆಲೆ ಸಿಗಲ್ಲ, ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಕೃಷಿ ಇಲಾಖೆ ಸ್ವಲ್ಪ ಪೂರಕ ಮಾಡಿದ್ರೆ ಅವ್ರು ಕಬ್ಬನ್ನು ಬೆಳೀತಾರೆ, ಉಳಿಸ್ಕೊಳ್ತಾರೆ. ಅದಕ್ಕೆ ನಾವು ಮಾತಾಡ್ತಾ ಇರೋದು ಅದನ್ನೇ, ಆ ವಯಬಿಲಿಟಿನೇ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆಳುಗಳೆಲ್ಲ ಹಾಕ್ತಾರೆ, ಅದೆಲ್ಲ ನಾವು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅದಕ್ಕೆಲ್ಲ ಸಮಸ್ಯೆ ಏನಾಗೋದಿಲ್ಲ. ಫಸ್ಟು ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು, ನಂಬರ್ ಒನ್. ಆ ರೈತರು ಕಂಟಿನ್ಯೂಟಿ ಇಟ್ಕೋಬೇಕು, ಮಧ್ಯ ಒಂದೊಂದು ಈ ಥರ ಬರಗಾಲ ಬಂತು ಅಂದರೆ ಅವ್ರು ನೀರಿಲ್ಲದೆ ಏನು ಮಾಡ್ತಾರೆ, ಕಬ್ಬು ಹೆಂಗೆ ಬೆಳೀತಾರೆ, ಇವೆಲ್ಲ ಸಮಸ್ಯೆ ಇದೆ, ನಂಬರ್ ಟು. ಎರಡನೇದು ತಮಗೆ ಬಿಳುಗುಂಡು ಈಗ ನೀರು ಕಾವೇರಿ ನೀರಿನಲ್ಲೇ ತಾವೆಲ್ಲ ಗಮಿಸಿದ್ದೀರಿ, ಮಳೆ ಇರಲಿಲ್ಲ, ಇಲ್ಲೂ ಮಳೆ ಇಲ್ಲ, ಬಟ್ ಮಳೆ ಬರೋ ಜಾಗದಲ್ಲಿ ಬರ್ತಾಯಿದೆ, ಬಂದು ಈಗ ಸ್ವಲ್ಪ ನಿಂತೋಗಿದೆ. ನಮಗೆ ಆ್ಯಸ್ ಆನ್ ಟುಡೇ 50 ಟಿ ಎಮ್ ಸಿ ನಾವು ಬಿಳುಗುಳ್ಳಲ್ಲಿ ಈಗ ಬಿಡಬೇಕಾಗಿತ್ತು. 51 ಟಿ ಎಮ್ ಸಿ ನಾವು ಇವತ್ತುವರೆಗೂ ನಮ್ಮ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಯಿತು. ಸೊ ನಾವು ಎಕ್ಸಸ್ ಈಗಾಗಲೇ 96 ಟಿ ಎಮ್ ಸಿನ ಎಕ್ಸಸ್ ಬಿಟ್ಟಿದ್ದೀವಿ, ಎಕ್ಸಸ್ ಬಿಟ್ಟಿದ್ದೀವಿ. 177 ಟಿ ಎಮ್ ಸಿಲಿ ನಾವು 149 ಟಿ ಎಮ್ ಸಿ ಈಗಾಗಲೇ ಬಿಟ್ಟುಬಿಟ್ಟಿದ್ದೀವಿ.
ಬಹುಶಃ 50-150 ತಲುಪಿರ್ಬೋದು ಅಂತ ಕಾಣ್ತಿದೆ ಇಷ್ಟೊತ್ತಿಗೆ. ಇದು ನಿನ್ನೆ ದಾಖಲೆ ನಾನು ಹೇಳ್ತಾ ಇರೋದು. 177.25 ಟಿ ಎಮ್ ಸಿಗೆ 150 ಟಿ ಎಮ್ ಸಿ ನೀರನ್ನು ನಾವು ಇವತ್ತಲೇ ಬಿಟ್ಟಿದ್ದೇವೆ. ಸೊ ನಮಗೆ ಮಾಹಿತಿ ಇದೆ, ಮೆಟ್ಟೂರಿಂದಲ್ಲಿಗಿಂತ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ನಮಗೆ ಒಂದು ಮಾಹಿತಿ ಇದೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಸರ್ಕಾರ ನಾವು ಭಾಳ ಕಂಡೀಷನ್ಗಳು ಆಗ್ತಿದ್ದೋ ಈಗೆಲ್ಲ ಫಸ್ಟು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ನಮ್ಮ ರೈತರುಗಳಿಗೆ. ಎಲ್ಲ ಕಡೆಯೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟ್ಟೈಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಅಂತರ್ಜಲವನ್ನು ಹೆಚ್ಚಿಕೊಳ್ಳಿ, ಕೆರೆಗಳನ್ನೆಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ. ಆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು 27-28 ಟಿ ಎಮ್ ಸಿ ಕೊಡಬೇಕಾಗ್ತದೆ ಬಹುಶಃ ಈ ವರ್ಷ ಅವ್ರಿಗೆ. ಸೊ ಅದನ್ನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀರನ್ನು ಬಹುಶಃ ಈ ವರ್ಷ ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ತೀವಿ. ನಮ್ಮ ರೈತರು ಕೂಡ ಅವರು ಕೂಡ ಹಂಗಂತ ತುಂಬಿತು ಅಂದ ತಕ್ಷಣ ಏಕದಮ್ ಜಂಪ್ ಆಗಿ ಹೋಗ್ಬಿಡಿ. ಪ್ಲ್ಯಾಂಡಾಗಿ ನಮ್ಮ ಅಗ್ರಿಕಲ್ಚರು, ಆರ್ಟಿಕಲ್ಚರು, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮಗೇನು ಹೇಳ್ತದೆ ಅದರ ಮೇಲೆ ನೀವು ತಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಅನ್ನೋದನ್ನ ರೈತರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅವ್ರು ಯಾವ ಅನುಮತಿ ಕೊಡಿಸೋ ಅಂತ ಅವಶ್ಯಕತೆ ಇಲ್ಲ. ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಬುಡಬುಡಿಕೆ ಮಾತು ಅವಶ್ಯಕತೆ ಇಲ್ಲ. ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ. 5 ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ಯಾರು ಮೂರ್ಖನ ಇದು ಕೇಳೋರು ಅನ್ನೋದು ಕೂಡ ನಿಮ್ಮ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ. ನಾವು ಸೆಂಟ್ರಲ್ ಗೌರ್ಮೆಂಟು ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನು ಇಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆಯೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸದಾಗಿ ಕಟ್ಟಿದ್ದು ಬಿಟ್ಟರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈಗ ಸದ್ಯಕ್ಕೇನೋ ಒಂದು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಫ್ಯಾಕ್ಟ್ರಿ ಮಾಡಲಿ. ನಮ್ರತೆಯಿಂದ ಅವರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಥರದ ಸಹಕಾರ ಕೊಡ್ತೀನಿ. ಬೇಕೇದಾಟ್ ಪಾದಯಾತ್ರೆ ಮಾಡಿದಾಗೂ ಇಲ್ಲ, ಇನ್ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೆ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ. ಏನಾದ್ರು ನಿಮ್ಗೇನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ದರೆ ದಯವಿಟ್ಟು ತಪ್ಪು ಬಿಡುಗಡೆ ಮಾಡಿ. ತಮ್ಮ ಮಾಧ್ಯಮದವರು ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು. ಸೊ ಅದರಿಂದ ನಮಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ಆಲೆ ಇರಿಗೇಷನ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳ್ನಾಡು ಅವ್ರಿಗೆ. ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು, ಎಕ್ಸಸ್ ನೀರು ಯಾವ ರೀತಿ ತಮಿಳ್ಗೆ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸು 71 ಟಿ ಎಮ್ ಸಿ ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟ್ ಅಣೆಕಟ್ಟೆ ಇರೋದು ಬರೀ 66 ಟಿ ಎಮ್ ಸಿಗೆ. 71.8 ಈಗ ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೆ, ಬೇರೆನೇನಿಲ್ಲ. ಆಮೇಲೆ ಗಂಗಾ ಆರ್ತಿ ಥರ ಇದು ಕಾವೇರಿ ಆರ್ತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ. ನೆಕ್ಸ್ಟು ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲೇ ಕೆಲವರು ಇವ್ರನ್ನೆಲ್ಲ ಧಾರ್ಮಿಕ ದತ್ತಿ, ಟೂರಿಸಮ್ ಅವರು, ನಮ್ಮ CNL ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ. ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ. ನಾನು ಇಲ್ಲಿ ಏನು ನಮ್ಮ
ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಬೃಂದಾವನ್ ಪಾರ್ಕ್ಗೆ. ಅವ್ರಿಗೂ ಹೇಳಿದ್ದೇನೆ, ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ, ಇದ್ರೂ ಕೂಡ ಒಳಗಡೆ ನಿಮ್ಮ ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ನ ನಾನು ನೋಡಿದ್ದೇನೆ. ನೋಡಿಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ. ಯಾವಾಗಲೂ ನೀರು ಎಲ್ಲಿರ್ತದೆ, ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದ್ದೇನೆ. ಒಂದೇ ದಿನಕ್ಕೆ ಆಗ್ತದಾ? ಮಕ್ಕಳು ಹುಟ್ಟಬೇಕಾರೆ ಒಂದು ವರ್ಷ ಬೇಕು, 9 ತಿಂಗಳು. ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮಗೆ ನಾನು ಅನೌನ್ಸ್ ಮಾಡ್ತಾ ಇರೋದು, ಒಂದು 2-3 ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. ಎಪಿಸೋಡ್ ಗ್ರೋತ್ ಆಗಬಾರ್ದು ಅಂತ, ಏಕೆಂದರೆ ಮುಂದಕ್ಕೆ ಭಾಳ ದೊಡ್ಡ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು. ಈ ಜಾಗದಲ್ಲೆಲ್ಲ 16,000 ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ. ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡಿಂಗ್ ಮಾಡಬೇಕಾಗ್ತದೆ. ಕೆಲವೆಲ್ಲ 4-way ಲೈನು ರೋಡ್ ಮಾಡಬೇಕಾಗ್ತದೆ. ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ, ಹೊರಗಡೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಯಾವುದು ಡ್ರೈನ್ ಅಪ್ಪಿತಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ KRS ಡ್ಯಾಮ್ಗೆ ಬಿಡಬಾರ್ದು, ಚಾನಲ್ಗೂ ಬಿಡಬಾರ್ದು, ಇವೆಲ್ಲ ಇದೆ. ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ಡಾಗಿ ಮಾಡಬೇಕು. ಸುಮ್ಮನೆ ಒಂದು ಈ ಗುಡಿಸಲುಗಳ್ತಾರ ಸಣ್ಣ ಸಣ್ಣದು ಒಂದು ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕ್ಕೊಂಡು ಮಾಡಬಾರ್ದು ಅಂತೇಳಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ವಿಚಾರ ತಮಗೆಲ್ಲ ಗಮನಕ್ಕಿರಲಿ. ಬೆಂಗಳೂರಲ್ಲಿ ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಮ್ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ, ಒಂದು ನೀರು. ಈಗ ನಮ್ಮ ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ 1.5 ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು. ಇದು ಮತ್ತು ನಮ್ಮ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಒಳಗೊಟ್ಟಂಗೆ, ಅದು ಕೂಡ ಕೆಲವು ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಬಾರ್ ಇದೆ. ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಈ ಒಂದು 3 ಪಂಚಾಯತಿನೂ ಸೇರಿಸಿ ನಮ್ಮ ಲೋಕಲ್ MLAsನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಮಾಡಿ ಅದನ್ನು ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಮಾಡ್ತೀವಿ. ಫೆಸಾರ್ಡ್ ಗ್ರೋತ್ ಆಗಬಾರ್ದು. ರೋಡ್ಗಳು ಭಾಳ ಮುಖ್ಯ. ಈಗಿಂದೇ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತೀವಿ. ಕಮರ್ಷಿಯಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿರಬೇಕು, ಪಾರ್ಕಿಂಗ್ ಎಲ್ಲಿರಬೇಕು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನೇನಿರಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಈಗ ಏನು ಜಾಗ ಇದೆಯೋ ಆ ಜಾಗ ಫಸ್ಟ್ 200 ಎಕರೆ ಇದೆ. ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಟುಬಿಟ್ಟೆ ನಾವು ತಗೊತ್ಕೊಳ್ತೀವಿ. ಡ್ಯಾಮ್ಗೆ ಹೊಂದ್ಕೊಂಡಂಗೆ ಏನು ಮಾಡೋದಿಲ್ಲ. ರೆಪ್ಲಿಕಾ ಇಲ್ಲ, ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಎಲ್ಲ ಉಳಿಸ್ಕೊಂಡು ಸ್ವಲ್ಪ ಮಾಡಿಫಿಕೇಶನ್ ಇದೆ. ಈಗ ಅದೆಲ್ಲ ನಾವು ಅದೇನು ಇದು ನನ್ನ ಸ್ಟ್ಯಾಚು ಗಿಚ್ಚು ಎಲ್ಲ ಇಟ್ಕೊಂಡಿದ್ದೆ. ಈಗ ಟೆಂಡ್ ಕರಿತಾ ಇದೀವಿ. ಇಲ್ಲ ಮಾಡಿದೆ, ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಅದೆಲ್ಲ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗ್ಬೇಕಾಗ್ತದೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ದಾರೆ. ಕಾಸ್ಟ್ ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ, ಅವ್ನು ಮಾಡೋನು ಹೆಂಗ್ ಮಾಡ್ತಾನೆ ಅಂತ ನೋಡೋಣ. ನಾನು ಹಂಗೆ ಹೇಳೋಕ್ಕಾಗಲ್ಲ. ಅವ್ರು ನಾವು 2,000 ಕೋಟಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಮಾಡೋನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸ್ವಲ್ಪ ನಾವು ಬೇಸಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಬರಲಿ, ಕೆಲವ್ರು ಮಾತಾಡ್ ತಪ್ಪೇನಿಲ್ಲ, ಅವ್ರನ್ನು ಮಾತಾಡ, ಅವ್ರನ್ನು ಯಾರು ವಿರೋಧ ಇದೆ ನೋಡಪ್ಪ. ಇದು ಸರ್ಕಾರ, ಇಸ್ ಗೌರ್ಮೆಂಟ್.
ಅವ್ರ ಸಜೆಷನ್ಸ್ ಎಲ್ಲ ತಗೊಳ್ತೀವಿ, ಅವ್ರಿಗೆಲ್ಲ ಅಬ್ಜೆಕ್ಷನ್ಸ್ ಏನಾದ್ರೆ ಬೇಕಾದ್ರೆ ಹಾಕ್ಲಿ ಕೇಳಲಿ, ಅವ್ರ ಸಜೆಷನ್ ಕೇಳ್ತೀವಿ. ಯಾರು ವಿರೋಧ ಏನು ಮಾಡಿಲ್ಲ, ನಮ್ಮನ್ನು ಒಂದು ಮಾತು ಕೇಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರದ್ದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತಾರೆ ಅಷ್ಟೇ. ಕಳೆದ ಬಾರಿಯೂ ಕೂಡ ಸರ್ಕಾರನೇ ಇದ್ದಿದ್ದು, ಅವರು ಕೂಡ ರೈತರು ವಿರೋಧ ಪಡೆದು ಅಂತ ಅಷ್ಟಕ್ಕೆ ಸ್ವಲ್ಪ ನಿಂತಿತ್ತು. ತದನಂತರ ಪ್ರಸ್ತಾಪ ಮಾಡಿ ನೋಡಪ್ಪ, ಡ್ಯಾಮ್ನ ಉಳಿಸೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ನ ಉಳಿಸೋಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸೋಕ್ಕೆ ಇರೋಂಥ ಒಂದು ಇದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಸುತ್ತಮುತ್ತಲು ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರಿಗೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು, ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಅವ್ರು ಮಾಡ್ತಾ ಇರಲಿ, ಅವ್ರು ಮಾಡ್ತಾ ಇರಲಿ, ಅವರು ರೂಢಿ ಇದೆಯಲ್ಲ ಅವ್ರದ ಛಾಯೆ, ಆ ಛಾಯೆನ ನಮ್ಮ ಮೇಲೆ ಇಡ್ತಾ ಇದೆ ಅಷ್ಟೆ. ಸಿನಿಮಾ ನಾನು ಥಿಯೇಟರ್ ಮಡಗಿದ್ದೆ, ಟೂರಿಂಗ್ ಟಾಕೀಸ್, ಇಂದ್ರಾಜಿ ಚಿತ್ರಮಂದಿರ ಅಂತ ಇಟ್ಟಿದ್ದೆ ಇಂದಿರಾ ಗಾಂಧಿ ಹೆಸರಿನಲ್ಲಿ. ಆಮೇಲೆ ಮಾತಾಡೋಣ, ಈಗ ಫಸ್ಟು ಈಗ ನೀವು ಬೃಂದಾವನ್ ಗಾರ್ಡನ್ನು ನಮ್ಮ ಮೈಶುಗರ್ ಫ್ಯಾಕ್ಟ್ರಿ ತಗೊಳ್ಳಿ, ಆಮೇಲೆ ಈ ಏರಿಯಾನ ಹೊಸ ಪ್ಲಾನಿಂಗ್ ಏರಿಯಾ ಮಾಡ್ತೀವಿ ಅಂತ. ಅವರು ನಾವು ಕರೆಸಿದ್ದು ಬೇರೆ ವಿಚಾರಕ್ಕೆ ರೀ, ಇಲ್ಲಿ ಕೆಲವೆಲ್ಲ ಚರ್ಚೆ ಮಾಡಬೇಕು, ಲೋಪಶೋಗ ಮಾಡ್ಕೋಬೇಕು. ಅವ್ರು ನಮ್ಮ ಫ್ರೆಂಡು, ಮೀಟಿಂಗ್ ಬಂದಿರಲಿಲ್ಲ ಅವರು. ನಾವು BJP ಅವ್ರು ಕರೆದಿಲ್ಲ. ಯಾರು ಅಲ್ಲ, ಅವರು ನಮ್ಮ ಫ್ರೆಂಡ್ ಯಾರು ಬಹಳ ಸಂತೋಷ. ಈಗ ಯಾಕ್ರಿ ಒಂದೇ ದಿನ ನಿಮ್ಗೂ ಊಟ ಬೇಕಲ್ಲಪ್ಪ. ಥ್ಯಾಂಕ್ ಯು. ಇನ್ನೂ ನಾ ರಾಜಕಾರಣ ಶುರು ಮಾಡಿದಾಗ ನಾವು ಇರಲಿಲ್ಲ. ಇಂದು ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವವನ್ನ ಆಚರಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೋ ಅಲ್ಲೆಲ್ಲ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಎಸ್ಪೆಷಲಿ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಇಲ್ಲಿ ಸಾವಿರಾರು ಜನ ರೈತರು ಭೇಟಿಯನ್ನ ಕೊಟ್ಟು ಈ ಕೇಂದ್ರಗಳ ಸಹಾಯ ಯಾವ ರೀತಿ ಆಗಿದೆ ಅವರಿಗೆ ಅನ್ನೋದನ್ನ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಯಾವ ರೀತಿ ಜ್ಞಾನವನ್ನ ಕೊಡ್ತಾ ಇದೆ, ಈ ಒಂದು ಜ್ಞಾನವನ್ನ ಪಡೆದುಕೊಂಡು ರೈತರು ಯಾವ ರೀತಿ ತಮ್ಮ ಬೆಳೆಯನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ, ಹೆಚ್ಚಿನ ಬೆಳೆಯನ್ನ ತೆಗಿತಾ ಇದ್ದಾರೆ ಅನ್ನೋದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ರೈತರು ಏನ್ ಹೇಳ್ತಾರೆ ನೋಡೋಣ. ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರತಕ್ಕಂತ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಋತುರೂಪದ ಸ್ವಾಗತವನ್ನ ಕೋರಿ ವೇದಿಕೆ ಮೇಲೆ ಆಸೆಗಳಿರ್ತಕ್ಕಂಥ ಎಲ್ಲ ಬೆಳೆ ವ್ಯಕ್ತಿಗಳಿಗೆ ಅತ್ಯಮೂಲ್ಯ ಕ್ಷಣ ಅಂತ ಹೇಳಿ ನಾನು ಭಾವಿಸ್ತೇನೆ. 1974 ದೇಶಾದ್ಯಂತ
ಸಂಶೋಧನಾ ಕೇಂದ್ರಗಳಿಂದ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಬರ್ತಕ್ಕಂತಹ ಹೊಸ ಹೊಸ ತಂತ್ರಜ್ಞಾನಗಳನ್ನ ರೈತರಿಗೆ ನೇರವಾಗಿ ಪರಿಚಯ ಮಾಡಿಕೊಡ್ತಕ್ಕಂತ ಒಂದು ಜೊತೆಗೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ ನಾವು ಅತ್ಯಂತ ಉತ್ತಮ ಗುಣಮಟ್ಟದ ಒಂದು ಕೃಷಿ ಮತ್ತೆ ತೋಟಗಾರಿಕೆಗೆ ಬೇಕಾದ ಸುಮಾರು 55 ಜಿಲ್ಲೆಗಳಲ್ಲಿ ಎರಡು ಇದಾವೆ. ಸೊ ನಮ್ಮ ರಾಜ್ಯದಲ್ಲಿ 34 ಕೆಕೆಗಳು ಕಾರ್ಯ ನಿರ್ವಹಿಸ್ತಾ ಇರೋದು. ಇವೆಲ್ಲವೂ ಕೂಡ ಜ್ಞಾನದ ಭಂಡಾರಗಳು. ಇಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಮೀನುಗಾರಿಕೆ, ಈ ರೀತಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸ ಪಡ್ತಕ್ಕಂಥ ಅಲೈಡ್ ಸೆಕ್ಟರ್ಸ್ ಏನಂತೀವಿ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ನುರಿತ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಆಯಾ ಪ್ರದೇಶಗಳಿಗೆ ತಕ್ಕಂತೆ, ಅದು ಬೀಜ ಕೊಡೋದಿರ್ಬೋದು, ಸಸಿ ಕೊಡೋದಿರ್ಬೋದು, ತಂತ್ರಜ್ಞಾನ ಇರ್ಬೋದು, ಅದನ್ನು ರೈತರಿಗೆ ತಿಳಿಸಿಕೊಡುವಂಥದ್ದು ಮತ್ತು ಪ್ರಾತ್ಯಕ್ಷಿಕೆ ಮಾಡುವ ಮೂಲಕ ಅವರಲ್ಲಿ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತ ಒಂದಿದೆ. ಅದರಲ್ಲಿ ಕೃಷಿ ಸಖಿ ಮತ್ತು ಪಶು ಸಖಿ ಅಂತಕ್ಕಂಥ ಹೊಸ ಹುದ್ದೆಗಳನ್ನು ಕೂಡ ಇತ್ತೀಚೆಗೆ ಸರ್ಕಾರ ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರನ್ನೇ ಕೃಷಿ ಸಖಿ ಪಶು ಸಖಿಯಾಗಿ ಆಯ್ಕೆ ಮಾಡಿದ್ದೀವಿ. ಅವರಿಗೆ ತರಬೇತಿಯನ್ನು ಕೊಡುವ ಮೂಲಕ ಈ ಲ್ಯಾಬ್ ಟು ಲ್ಯಾಂಡ್ ಟ್ರಾನ್ಸ್ಫರ್ ಏನಿದೆ ಅದನ್ನ ಬಹಳ ಯಶಸ್ವಿಯಾಗಿ ನಮ್ಮ ಕೆವಿಕೆ ಮತ್ತು ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ಈಗ ನಾನು ಹೇಳ್ತಾ ಇದ್ದೆ, ತಂತ್ರಜ್ಞಾನವನ್ನ ಸ್ಥಳೀಯ ಮಟ್ಟಕ್ಕೆ ಯೋಗ್ಯವಿರತಕ್ಕಂಥ ತಂತ್ರಜ್ಞಾನವನ್ನು ಅವರು ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತೆ. ಇದ್ರ ಜೊತೆಗೆ ರೈತರು ಏನು ಉತ್ಪನ್ನಗಳನ್ನು ಮಾಡ್ತಾರೆ ಅವುಗಳ ಮೌಲ್ಯವರ್ಧನೆಯನ್ನ, ವ್ಯಾಲ್ಯೂ ಚೈನ್, ವ್ಯಾಲ್ಯೂ ಬೇಸ್ಡ್ ಏನಿದೆ ಅದನ್ನ ಮಾಡುವಂಥದ್ದು, ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡೋದ್ರಲ್ಲಿ ಕೆವಿಕೆಗಳು ಸಫಲವಾಗಿವೆ. ಮತ್ತು ರೈತ ಉತ್ಪಾದಕ ಕಂಪನಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಕೆವಿಕೆ ಅವರು ಇವ್ರು ಹೇಳ್ತಾ ಇದ್ರು ನಾವು 17 ಮಾಡಿದೀವಿ ಅಂತ. ಇವರಲ್ಲದೆ ಬೇರೆಯವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಒಟ್ಟು 17 ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರತ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಪಕ್ಕದ ಜಿಲ್ಲೆಗಳನ್ನು ಸೇರಿಸಿ ಈ ಕೆವಿಕೆಯವರು 17 ಫಾರ್ಮರ್ ಪ್ರೊಡ್ಯೂಸ್ ಕಂಪನಿಗಳನ್ನ ಮಾಡಿದ್ದಾರೆ. ಇಲ್ಲಿ ವೇದಿಕೆಯ ಮೇಲೆ ಒಬ್ರು ಇದ್ದಾರೆ ಮುರುಗೇಶಪ್ಪನವರು, ಅಲ್ಲಿ ವೆಹಿಕಲಲ್ಲಿ ಬರುವಾಗ ನಂಗೆ ಗೊತ್ತಾಗ್ಲಿಲ್ಲ, ಹೇಳ್ತಾ ಇದ್ರು ಪ್ರಗತಿಪರ ರೈತರು ಕೋಟ್ಯಾಧೀಶರು. ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಯುವಜನತೆ ನಿಮ್ಗೆಲ್ಲರಿಗೂ ಆಕರ್ಷಣೆ ಇರ್ತಕ್ಕಂಥದ್ದು ಓನ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ, ಆದರೂ ಸರ್ವಿಸ್ ಸೆಕ್ಟರಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ಕೃಷಿಯ ಬಗ್ಗೆ ಆಸಕ್ತಿ ಬಹಳ ಕಳ್ಕೊಳ್ತಾ ಇದೆ ಯುವಜನತೆ. ಅವ್ರು ನೋಡಿ ಎಷ್ಟು ಸರಳವಾಗಿದ್ದಾರೆ, 1 ಕೋಟಿ ಕೋಟ್ಯಾಧೀಶರು ಅವರು. ಅವ್ರು ಮಾತಾಡುವಾಗ ನಿಮ್ಗೆ ಹೇಳ್ತಾರೆ ಈ ಕೋಟ್ಯಾಧೀಶರು ಆದರೆ, ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮೂಲ ಏನಿದೆ ಕೃಷಿ, ನಮ್ಮ ಮೂಲ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ ಹಳ್ಳಿ, ಅದನ್ನು ಯಾವಾಗೂ ಅದರಿಂದ ನಾವು ಬೇರೆದಿಂದ ದೂರ ಹೋಗೋದು ಬೇಡ, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೋತೇನೆ. ಇನ್ನು ನಮಸ್ಕಾರ, ನನ್ನ ಹೆಸರು ಆಂಜನೇಯ, ಕುಂಬಳೂರು ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನು ಕಳೆದ 20 ವರ್ಷಗಳಿಂದ ಸಾವಯವ ಕೃಷಿ ಮತ್ತು ನಶಿಸಿ ಹೋಗಿರೋ ಭಾರತೀಯ ಭತ್ತದ ತಳಿಗಳು ಬೆಳೀತಿದ್ದೀನಿ. ಇದೇ ರೀತಿಯಾಗಿ ನಾವು ಒಂದು 300 ಭತ್ತದ ತಳಿಗಳು ಕನ್ಸರ್ವ್ ಮಾಡಿಬಿಟ್ಟು ಡೆವಲಪ್ ಮಾಡಿಬಿಟ್ಟು ರೀಜನರೇಟ್ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ಶನಿವಾರದ ಸಾವಯವ ಸಂತೆಯನ್ನು ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 12 ವರ್ಷಗಳಿಂದ ಸಾವಯವ ಸಂತೆ ಮಾಡ್ತಾ ಇದ್ದೀವಿ. ಮತ್ತು ಅದೇ ಅಲ್ಲ, ನಮ್ದು ಭತ್ತದ ಬೀಜದ ಬ್ಯಾಂಕ್ ಇದ್ದನ್ನು ಪ್ರತಿ ವರ್ಷ ಒಂದು 200-250 ಎಕರೆಗೆ ದೇಶಿ ಭತ್ತದ ತಳಿಗಳು ಕೊಡ್ತಿದ್ದೀವಿ. ಮತ್ತು ಅದೇ ರೀತಿಯಾಗಿ ಹಸಿರಿಲೆ ಗೊಬ್ಬರದ ಬೀಜಗಳು ಕೊಡ್ತೀವಿ. ಇವತ್ತು ಒಂದು ಸಂಭ್ರಮಾಚರಣೆ ಏನಪ್ಪ ಅಂದರೆ, ಇವತ್ತು ಭಾರತ ಸರ್ಕಾರದಲ್ಲಿ ಒಂದು ಕೆವಿಕೆ ಉಗಮ ಆಗಿ 50 ವರ್ಷಗಳ ಸುವರ್ಣ ಮಹೋತ್ಸವ ಅಂತ ನಮ್ಮ ಒಂದು ಆಶಯ ಇದು. ಏಕೆಂದರೆ ಇವತ್ತು ರೈತರುಗಳಿಗೆ ಯಾವುದೇ ರೈತರುಗಳು ಆಗಲಿ ತಮ್ಮ ಪಾಡಿಗೆ ತಮ್ಮ ಬೆಳೀತಿದ್ರು. ಇವತ್ತು ತಾಂತ್ರಿಕ ನೆರವು ಇರ್ಬೋದು, ಬೀಜದ ಸಂಸ್ಕರಣೆ ಇರ್ಬೋದು, ಆಮೇಲೆ ಬೆಳೆಯ ಅಭಿವೃದ್ಧಿ ಇರ್ಬೋದು, ಮತ್ತೆ ಬೆಳವಣಿಗೆ ಇರ್ಬೋದು. ಇವತ್ತೆಲ್ಲ ಮುಂಚೆ ಎಲ್ಲ ಎತ್ತಿನ ಬೇಸಾಯ ಮಾಡೋದಕ್ಕೂ, ಇವತ್ತು ಯಾರು ಇಲ್ದಾನ ನಾವು ವ್ಯವಸಾಯ ಮಾಡೋದಕ್ಕೂ ಇವತ್ತು ಕೆವಿಕೆಗಳೇ ಕಾರಣ. ಪ್ರಥಮವಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು, ಎರಡನೇದಾಗಿ ಭಾರತದಲ್ಲಿ ಸ್ಥಾಪಿತಗೊಂಡಿರುವ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಇವತ್ತು ರೈತರುಗಳಿಗೆ ಮೂಲೆ ಮಟ್ಟಕ್ಕೂ ಮುಟ್ಟಿದ್ದಾವೆ. ಯಾಕೆ ನಾವು ಮುಟ್ಟಿದ್ದೇವೆಪ್ಪ ಅಂದ್ರೆ, ರಾಸಾಯನಿಕ ಕೃಷಿ ಅಷ್ಟೇ ಅಲ್ಲ, ಸಮಗ್ರ ಕೃಷಿ ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆ ಅಷ್ಟೇ ಅಲ್ಲ, ಸಾವಯವ ಕೃಷಿ ಮತ್ತೆ ದೇಶೀಯ ಬೀಜಗಳು ಮತ್ತು ಪಾರಂಪರಿಕ ಕೃಷಿಗಳಿಗೂ ಮತ್ತೆ ಸಮಗ್ರವಾಗಿ ನಾವು ಭೂಮಿ, ಆಹಾರ, ನೀರು, ಮಣ್ಣು ಎಲ್ಲದೂ ಉಳಿಯುವ ಉದ್ದೇಶದಿಂದ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರವು ಎಲ್ಲಾ ಕಡೆಗೂ ಸಪೋರ್ಟ್ ಮಾಡ್ತಾ ಐತೆ. ಮತ್ತೆ ಎಲ್ಲದನ್ನು ಸಂಪಾದಿಸ್ಬೋದು, ದುಡ್ಡು ಸಂಪಾದಿಸ್ಬೋದು, ಪ್ರತಿಯೊಂದು ಸಂಪಾದಿಸ್ಬೋದು, ಎಲ್ಲಾ ಇಲಾಖೆಗಳು ಇದ್ದಾವೆ. ಆದ್ರೆ ರೈತರು ಬೆಳೀತಕ್ಕಂತ ಧಾನ್ಯ ಅವನು ಕೊಡದೇ ಇರತಕ್ಕಂತ ಆಹಾರ ಒಂದಿದ್ದರೆ ಇವತ್ತು ಯಾವೂ ಇರ್ತಿದ್ದಿಲ್ಲ. ಅಂತ ಒಂದು ಧಾನ್ಯವನ್ನು
ಆಹಾರವನ್ನು ಇಡೀ ಜಗತ್ತಿಗೆ ನೀಡಿರ್ತಕ್ಕಂಥ ಇವತ್ತು ಈ ಕೃಷಿಗೆ ನಮ್ಮ ಕೇಂದ್ರ ಸರ್ಕಾರ ಅವರ ನೆರವಿಗೆ ಬಂದು ಎಲ್ಲ ತಾಂತ್ರಿಕ ಮತ್ತು ಪ್ರತಿಯೊಂದು ಸಲಕರಣೆಗಳನ್ನು ತಾಂತ್ರಿಕ ಮಾಹಿತಿಗಳನ್ನು ರೈತರಿಗೆ ತಲುಪಿಸುವ ಕಾರ್ಯವನ್ನು ಮಾಡಿ ಇದರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಯಾರ್ಯಾರನ್ನು ತೊಡಸಿಲ್ಲದೆ ಅಂದ್ರೆ ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ, ಜೇನು ಕೃಷಿ ಪ್ರತಿಯೊಂದು ಇಲಾಖೆಯನ್ನು ಇದರಲ್ಲಿ ಸಹಭಾಗಿತ್ವ ಮಾಡಿಕೊಂಡು ರೈತರ ಏಳಿಗೆಗೆ ಹಗಲು ರಾತ್ರಿ ಶ್ರಮಿಸ್ತಾ ಇದೆ. ಅದು ಹೋದ್ಮೇಲೆ ಅದೇ ಪ್ಲಾಟ್ಗೆ ನಾವು ಪೇರ್ಲಾ ಮಾಡಿದೀವಿ ಅಂತಂದ್ರೆ ಅದು ಈಗ ನಾಲ್ಕನೇ ವರ್ಷದಲ್ಲಿ ನಮಗೆ ಈಗ ನಾವು ಅದರೊಳಗೆ ಇಂಟರ್ಕ್ರಾಪ್ ಮಾಡಿದೀವಿ, ಶ್ರೀಗಂಧ ಮಾಡಿದೀವಿ, ಮತ್ತು ಅದರೊಳಗೆ ಅಡಿಕೆ ಮಾಡಿದೀವಿ. ಈಗ 2 ವರ್ಷದ ಅಡಿಕೆ ಇದೆ, ಈಗ 4ನೇ ವರ್ಷದ ಶ್ರೀಗಂಧ ಇದೆ, ಅದು ಸುಮಾರು ಈಗ 14-15 ಅಡಿ ಎತ್ತರ ಬೆಳೆದಿದೆ. ಅಡಿಕೆನೂ ಬಹಳ ಚೆನ್ನಾಗಿ ಬರ್ತದೆ. ಇದ್ರಾಗ ಏನಪ್ಪ ಎಲ್ಲರೂ ಬಂದರೆ ಹೇಳ್ತಾರೆ ಅದೇಂಗ ಆಗ್ತದೆ, ನಾವು ಪ್ರಯೋಗ ಮಾಡೋಣ, ನಮ್ದು ಸಕ್ಸಸ್ ಆದ್ರೆ ಇನ್ನು ಬೇರೆ ರೈತರಿಗೂ ಒಂದು ನಮಗೆ ಮಾರ್ಗದರ್ಶನ ಮಾಡಬೇಕಾಗ್ತದೆ ಅಂತಕ್ಕಂತ ಒಂದು ವಿಚಾರನ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಸುಟ್ಕೊಳ್ತಕ್ಕಂಥದ್ದು ಏನಿಲ್ಲ, ಪೇರ್ಲ ಬರ ಅಂತಲೇ ಬರ್ತಾ ಐತಿ, ಶ್ರೀಗಂಧನೂ ಬರ್ತಾ ಇದೆ, ಮತ್ತೆ ಅದ್ರೊಳಗೆ ನಮ್ಗೆ ಅಡಿಕೆ ಬರ್ತಾ ಇದೆ. ಅಡಿಕೆ ಬಹಳ ಚೆನ್ನಾಗಿದೆ. 2ನೇ ವರ್ಷದ ಬೆಳೆ ಸುಮಾರು 3-4 ಇಂಚ್ ಬಡ್ಡೆ ಬರ್ತಾ ಇದೆ. ಅದು ಚೆನ್ನಾಗಿ ಬರ್ಬಹುದು ಅಂತಕ್ಕಂತ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದೀವಿ. ಹಿಂಗೆ ಇಂಟರ್ ಕ್ರಾಪ್ ಮಾಡೋದ್ರಿಂದ ನಾವು ಹೆಂಗೆ ಜಾಸ್ತಿ ಆದಾಯ ಗಳಿಸಬಹುದು ಅಂತಕ್ಕಂತ ಒಂದು ವಿಚಾರನ ನಾವು ಮಾಡ್ಕೊಳ್ತಾ ಬಂದ್ವಿ. ಕೆ ಎಂ ರಮೇಶ್ ಅಂತ ಹೇಳಿ, ಕಾರಿಗ್ನೂರು ನಮ್ದು, ನಾನು ಕೃಷಿ ಪಂಡಿತ್ ಅವಾರ್ಡ್ ತಗೊಂಡಿದ್ದೀನಿ. ಈ ಒಂದು ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿ ಆಮೇಲೆ ಈ ಒಂದು ಯಾವುದೇ ಬಹು ಬೆಳೆ ಪದ್ಧತಿ ಇದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿಕ್ಕೆ ನಮ್ಮ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಿದೆ. ಇವತ್ತು ಸಾಕಷ್ಟು ಮಾಹಿತಿಗಳನ್ನ ತಂತ್ರಜ್ಞಾನನ ಈ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರ ಅರ್ಪಿಸ್ತಾ ಇದೆ ರೈತರಿಗೆ. ಇದರಿಂದ ಉಪಯೋಗ ಪಡ್ಕೊಂಡು ಸಾಕಷ್ಟು ಜನ ರೈತರು ಒಂದು ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಮೌಲ್ಯವರ್ಧನೆ ಸಹ ಆ ನಿಟ್ಟಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡಿ ಜನರಿಗೆ ಉತ್ತಮವಾದ ಆಹಾರ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಿ ಆ ನಿಟ್ಟಲ್ಲೂ ಸಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. FAOಗಳಿಗೆ ಟ್ರೈನಿಂಗ್ ಕೊಡ್ತಾ ಇದೆ. ಆಮೇಲೆ ಕೃಷಿ ಸಖಿಯರಿಗೆ, ಆಮೇಲೆ ಸೆಕ್ರೆಟರಿಗಳಿಗೆ, ಇವರಿಗೆಲ್ಲ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇದೆ. ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ, ನಾನು ಸಾವಯವ ಕೃಷಿಕ, ಕಾರಿನೂರು ಚನ್ನಗಿರಿ ತಾಲೂಕು. ನಮ್ಮದು ಸಾವಯವ ಕೃಷಿ ಮಾಡೋಕ್ಕೆ 8 ವರ್ಷ ಆಯಿತು. ಅದೇ ರೀತಿ ಫಸ್ಟಿಗೆ ನಾನು ಮಾಡಿದೆ, ಆಮೇಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನನಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದರು. ಮಾರ್ಗದರ್ಶಕ ಆಗಿದ್ದಾರೆ ಈಗ ಕೂಡ. ಮಾರಾಟ ಮಾಡಿಸೋದ್ರಿಂದ ಹಿಡಿದು ನಾಟ್ಯ ಹಚ್ಚೋದ್ರಿಂದ ಹಿಡಿದು ಮಾರಾಟ ಮಾಡಿಸೋವರೆಗೂ ಒಳ್ಳೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಅದು ಹಸಿರೆಲೆ ಗೊಬ್ಬರ ಮತ್ತು ಇವನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಇವರು ಕೂಡ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಅವ್ರು ಸಾವಯವನ ಪೂರ್ತಿ ಇವ್ರ ಸಲಹೆ ಮೇರೆಗೆ ಮತ್ಸ್ಯಜನ್ಯ, ಯುಮಿಕ ಸೆಡ್ಡು, ಜೀವಾಮೃತ, ಗೋಕೃಪಾಮೃತ ಮತ್ತು ಮುಂತಾದ ಅವುಗಳನ್ನ ಬೆಳೆದು ಭತ್ತ ಎಲ್ಲದನ್ನು ಮಾಡಿ ಭತ್ತ ಕೂಡ ಮೌಲ್ಯವರ್ಧನೆ ಮಾಡಿ ಭತ್ತನ ಮಾರ್ಕೆಟಿಂಗ್ ನಾವೇ ಮಾಡ್ತದೆ ಮಾರ್ಕೆಟಿಂಗ್. ಇಸ್ರೋ ಹಾಗೂ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಗದಗ ನಗರದಲ್ಲಿ ಇಂದು ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಜ್ಞಾನಿಗಳು ಜೊತೆಗೆ ಇಸ್ರೋದ ಮಾಜಿ ನಿರ್ದೇಶಕರು ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸಿದರು. ಈಗಿನ ಯುವ ಜನತೆ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ, ವೈಜ್ಞಾನಿಕ ಜೀವನದತ್ತ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸೋದು ಮತ್ತಷ್ಟು ಸುಲಭವಾಗುತ್ತೆ. ಬಾಹ್ಯಾಕಾಶ ಲೋಕದಲ್ಲಿ ಹೊಸ ಹೊಸ ಹೆಜ್ಜೆಗಳನ್ನು ಇಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರೇನು ಹೇಳಿದ್ದಾರೆ, ಜೊತೆಗೆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆಯಾಗಿತ್ತು, ಯಾವೆಲ್ಲ ಗಣ್ಯರು ಅಲ್ಲಿ ಉಪಸ್ಥಿತರಿದ್ದರು ನೋಡೋಣ. ಅವರು ಎಲ್ಲದಕ್ಕಿಂತ ಮುಂದೆ ಹೋಗ್ತಿದ್ರು. ಅಮೇರಿಕಾದವರು ಏನು ಇವರೆಲ್ಲ ಇಷ್ಟು ಮುಂದೆ ಹೋಗ್ತಿದ್ದಾರೆ, ನಾವು ಹಿಂದೆ ಬೀಳ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಚಂದ್ರನ ಮೇಲೆ ಮೊದಲು ಮನುಷ್ಯನ ಇಳಿಸ್ತೀವಿ ಅಂತ ಒಂದು ನಿರ್ಧಾರ ತಗೊಂಡು ಅವ್ರು ಕೆಲಸ ಶುರು ಮಾಡಿದ್ರು. ಆದರೆ ನಾನು ಹೇಳ್ದಂಗೆ ನಮಗೆ 57ನೇ ಇಸ್ವಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಕೇವಲ 10 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ
ನಮ್ಗೇನಕ್ಕೆ ಬಾಹ್ಯಾಕಾಶದ ಉಪಯೋಗ ಅಂತ ಎಷ್ಟೋ ಜನ ಕೇಳ್ಬೋದು. ಆದರೆ ಆ ಸಮಯದಲ್ಲಿ ನಮ್ಮ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮುಂದೊಮ್ಮೆ ಈ ಒಂದು ಬಾಹ್ಯಾಕಾಶದೊಳಗೆ ಅವರು ಕೂಡ ವಿಜ್ಞಾನಿಗಳಾಗಿ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳ ಬಳಗಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ನಾವು ಇಂದು ಜಗತ್ತಿನಲ್ಲಿಯೇ ಅತ್ಯಂತ ಮುಂದುವರೆದ ರಾಷ್ಟ್ರ ಅಂತ ಅನ್ನಿಸ್ಕೋಬೇಕಾಯ್ತು ಅಂತಂದ್ರೆ ವಿಜ್ಞಾನದೊಳಗೆ ಏನಾದರೂ ಮೈಲುಗಲ್ಲನ್ನು ನಾವು ಸಾಧಿಸಬೇಕು. ನಾವು ಒಂದು ದಿನ ವಿಜ್ಞಾನಿ ಆಗಬೇಕೆಂದು ನಮಗೆ ಭಾಳ ಬಯಸು, ನಮಗೆ ಭಾಳ ಖುಷಿಯನ್ನು ಬಯಸುತ್ತೇನೆ. ಇದಕ್ಕಾಗಿ ನಾವು ಎಲ್ಲ ಮಾಡಲ್ಸ್ ಮಾಡುವುದರಿಂದ ನಾವು ಒಂದು ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತಹ ಜಿ ಕಿಶನ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು. ಪ್ರವಾಸೋದ್ಯಮ ಸಚಿವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಒಂದು ಗಿಡವನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ದೆಹಲಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಸಹ ಮಾತನಾಡ್ತಾರೆ. ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ತಾಯಿಯ ಹೆಸರಿನಲ್ಲಿ ಗಿಡ ನೆಡೋದ್ರಿಂದ ಹವಾಮಾನ ವೈಪರೀತ್ಯಗಳು ಏನು ಸಂಭವಿಸ್ತಾ ಇದ್ದಾವೆ ಇದನ್ನು ತಡೆಗಟ್ಟಬಹುದು, ಅಟ್ಲೀಸ್ಟ್ ನಿಯಂತ್ರಣಕ್ಕೆ ತರಬಹುದು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ಒಂದೊಂದು ಗಿಡ ನೆಡೋದ್ರಿಂದ, ಮನೆಗೊಂದು ಗಿಡ ನೆಡೋದ್ರಿಂದ ಯಾವೆಲ್ಲ ಬದಲಾವಣೆಗಳಾಗುತ್ತವೆ, ಮೋದಿ ಈ ಬಗ್ಗೆ ಏನು ಹೇಳಿದ್ದಾರೆ, ಜೊತೆಗೆ ಕಿಶನ್ ರೆಡ್ಡಿ ಅವರು ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ನೋಡೋಣ. इसीलिए मैं इस सभी समाज के लोगों से अनुरोध करता हूं, ग्रीनरी बढ़ाना अपना जिम्मेदारी है, मां अपने को जन्म दिया है, इस भारत में हम जन्म लिया है, इसलिए इस भारत को बचाने के लिए, भारत माता को बचाने के लिए ग्रीनरी बढ़ाना जरूरी है. इसके लिए आज सभी लोग मां के नाम पर ಭಾರತ್ ಮಾತಾ ಕೆ ಧರ್ತಿ ಪರ್ ಏಕ ಪೇಡ್ ಲಗಾನೆಕ್ಕೆ ಲಿಯೆ ಆಗೇ ಆನಾ ಚಾಹಿಯೆ. ಪೇಡ್ ಲಗಾನಾ ಹಿ ನಹೀ, ಪೇಡ್ ಕು ಪಾಲನಾ ಹೈ, ಪೇಡ್ ಕು ಬಡಾ ಲಗಾ ಬಡಾ ಕರ್ನಾ ಹೈ, ಯಹೀ ಅಪ್ನಾ ಜಿಮ್ಮೇದಾರಿ ಹೈ. ಇಸ್ಕೆ ಲಿಯೆ ಆಜ ಇಸ್ ಕಾರ್ಯಕ್ರಮ ಮೇ ಹಮ್ ಶುರುವಾತ್ ಕಿಯಾ ಹೈ. ಆಜ ಸಭಿ ಜಗಾ ದೇಶ ಮೇ ಅಲಗ ಅಲಗ ಜಗಾ ಆಜ ಈ ಕಾರ್ಯಕ್ರಮ ಹೋ ರಹೇ ಹೈ.